ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಟು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ 2015 ಕ್ವೆಶ್ಚನ್ ಪೇಪರ್ ಕೂಡ ಸಾಲ್ವ್ ಮಾಡೋಣ ಇದು ಹೇಗಿದೆ ಅಂತ ನೋಡೋಣ ಡಾಕ್ಟರ್ ರೇಖಾ ಸೋ ಇವರು ರೇಖಾ ಅವರು ಡಾಕ್ಟರ್ ಎಂಬಿಬಿಎಸ್ ಡಾಕ್ಟರ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಶಿ ಪ್ರೊವೈಡ್ಸ್ ಅ ರಿಸಿಪ್ಷನ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡ್ 31st March 2020 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ವಿಸಿಟಿಂಗ್ ಫೀಸ್ ಕನ್ಸಲ್ಟೇಷನ್ ಫೀಸ್ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಗಿಫ್ಟ್ ಸ್ಯಾಲರೀಸ್ ಕ್ಲೈಂಟ್ ರೆಂಟ್ ಕ್ಲಿನಿಕ್ ರೆಂಟ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಡ್ರೈವರ್ ಸ್ಯಾಲರಿ ಮೆಡಿಕಲ್ ಬುಕ್ಸ್ ಮೋಟರ್ ಕಾರ್ ಪರ್ಚೇಸ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಏನಿದೆ ಅಂದ್ರೆ ಡಿವಿಡೆಂಡ್ ಫ್ರಮ್ ಸನ್ ಫಾರ್ಮಾ ಕಂಪನಿ ಲಿಮಿಟೆಡ್ ಅಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಟಾಟಾ ಪವರ್ ಲಿಮಿಟೆಡ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ವಾಸ್ ಡೊನೇಟೆಡ್ ಟು ಆನ್ ಆರ್ಫನೇಜ್ ಸಿ ಅವ್ರಿಗೆ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ಇಂದ ಒಂದಷ್ಟು ರೆಮ್ಯುನರೇಷನ್ ಬರ್ತಿತ್ತಂತೆ ಅದನ್ನ ಆರ್ಫನೇಜ್ ಗೆ ಡೊನೇಷನ್ ಮಾಡಿದ್ದಾರೆ ಯಾರು ರೇಖಾ ಅವರು ಡಾಕ್ಟರ್ ರೇಖಾ ಅವರು ನಮ್ಗೆ ಅದರ ಅವಶ್ಯಕತೆ ಬರೋದಿಲ್ಲ ಓಕೆನಾ 30% ಆಫ್ ಮೋಟಾರ್ ಕಾರ್ 20% ಆಫ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 25% ಆಫ್ ಟೆಲಿಫೋನ್ ಬಿಲ್ಸ್ ರಿಲೇಟೆಡ್ ಟು ಪರ್ಸನಲ್ ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದ ಪರ್ಸೆಂಟೇಜ್ ಎಲ್ಲ ಪ್ರೊಫೆಷನ್ ಆಗುತ್ತೆ ನಾವು ಪ್ರೊಫೆಷನ್ ಮಾತ್ರ ತಗೊಳ್ಬೇಕಾಗುತ್ತೆ ಅಲೌ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಹೇಳಿದೆ 50% ಗಿಫ್ಟ್ ಆರ್ ಫ್ರಮ್ ಪೇಷಂಟ್ಸ್ ಅಂತ ಹೇಳಿದ್ದಾರೆ ಅಲ್ಲಿಗೆ ಟೋಟಲ್ ಗಿಫ್ಟ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ ಗಿಫ್ಟ್ ಫ್ರಮ್ ಗಿಫ್ಟ್ಸ್ ಅಂತ ಹೇಳಿ 60,000 ಇದೆ ಅದರಲ್ಲಿ 50% ಮಾತ್ರ ಪೇಷಂಟ್ ಇಂದ ಬಂದಿದೆ ಇನ್ನ 50% ಯಾರಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ರೇಖಾಗೆ ಕೇಳಬೇಕಾಗುತ್ತೆ ನೆಕ್ಸ್ಟ್ ಮೆಡಿಕಲ್ ಬುಕ್ಸ್ ಇನ್ಕ್ಲೂಡ್ ಆನ್ಯುಯಲ್ ಪಬ್ಲಿಕೇಶನ್ ವರ್ತ್ ರುಪೀಸ್ 10,000 ರಿಮೈನಿಂಗ್ ಆರ್ ಜನರಲ್ ಬುಕ್ಸ್ ಅಂತ ಹೇಳ್ತಾರೆ ಕಂಪ್ಯೂಟ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅಂತ ಹೇಳ್ತಾರೆ ಫಸ್ಟ್ ಈಗೇನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇನ್ಕಮ್ಗೂ ಒಂದು ಅಡ್ಜಸ್ಟ್ಮೆಂಟ್ ಇದೆ ಸೊ ತುಂಬಾ ಕೇರ್ಫುಲ್ ಎರಡು ಅಡ್ಜಸ್ಟ್ಮೆಂಟ್ ಇದೆ ತುಂಬಾ ಕೇರ್ಫುಲ್ ಆಗಿರಬೇಕು ಫಸ್ಟ್ ರೆಸಿಟ್ ಸೈಡ್ ಅಲ್ಲಿ ಒಂದೊಂದೇ ಐಟಮ್ ಓದೋಣ ಅದರಲ್ಲಿ ಯಾವ್ದಾವ್ದು ಪ್ರೊಫೆಷನಲ್ ಇನ್ಕಮ್ ಅದನ್ನ ಮಾತ್ರ ತಗೊಳ್ಬೇಕಾಗುತ್ತೆ ಸಿ ವಿಸಿಟಿಂಗ್ ಫೀ ಯಾವಾಗ್ಲೂ ಪ್ರೊಫೆಷನಲ್ ಇನ್ಕಮ್ ಆಗಿರುತ್ತೆ ಸೊ ಅದಕ್ಕೆ ವಿಸಿಟಿಂಗ್ VISITING ವಿಸಿಟಿಂಗ್ ಫೀ 1,40,000 ರುಪೀಸ್ ವಿಸಿಟಿಂಗ್ ಫೀ ಇದೆ ಹಾಗೆ ಕನ್ಸಲ್ಟೇಷನ್ ಫೀ ಇದೆ ಅದು ಕೂಡ ಕನ್ಸಲ್ಟೇಷನ್ ಫೀ 1 and 2 ಓಕೆನಾ ಎಷ್ಟು ಅಂದ್ರೆ 4,76,000 ರುಪೀಸ್ ಇದೆ ನೆಕ್ಸ್ಟ್ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ಫೀ ಅಂತ ಇದೆ ಅದು ಕೂಡ ನಾವು ಏನ್ ಮಾಡ್ತೀವಿ ಫುಲ್ ಅಮೌಂಟ್ ತಗೊಳ್ತೀವಿ ನೋಡಿ ಈ ದುಡ್ಡನ್ನು ಫುಲ್ ಡೊನೇಷನ್ ಮಾಡಿಬಿಟ್ಟಿದಾರಂತೆ ಯಾವ್ದೋ ಆರ್ಫನೇಜ್ ಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಅದೇ ಇರೋದು ಸಿ ಅವ್ರಿಗೆ ರೆಮ್ಯುನರೇಷನ್ ಬಂದಿದ್ಯಾ ಬಂದಿದ್ರೆ ನಾವು ಇನ್ಕಮ್ ಅಂತ ತೋರಿಸ್ತೀವಿ ಅವರು ಡೊನೇಷನ್ ಆದ್ರೂ ಕೊಟ್ಟಿರ್ಲಿ ದಾನಾನಾದ್ರೂ ಮಾಡಿರ್ಲಿ ಧರ್ಮಾನಾದ್ರೂ ಮಾಡಿರ್ಲಿ ಕಸದ ಬುಟ್ಟಿಗಾದ್ರೂ ಎತ್ತಾಕಿರ್ಲಿ ಹೌದಾ ಒಟ್ನಲ್ಲಿ 50,000 ರುಪೀಸ್ ಇನ್ಕಮ್ ಬಂದಿದೆ ಅದನ್ನ ತೋರಿಸಬೇಕಾಗುತ್ತೆ ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ ನೋಡಿ ಡಾಕ್ಟರ್ ರೇಖಾಗೆ ಒಂದಷ್ಟು ಹೌಸ್ ಪ್ರಾಪರ್ಟೀಸ್ ಇದೆ ಅಲ್ಲಿಂದ ರೆಂಟಲ್ ಇನ್ಕಮ್ ಬರ್ತಾ ಇದೆ ಅದನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಮಾಡೋದಿಲ್ಲ ಸೊ ದೇರ್ ಫೋರ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋಬೇಡಿ ನೆಕ್ಸ್ಟ್ ಗಿಫ್ಟ್ ಅಂತ ಇದೆ 60,000 ರುಪೀಸ್ ಗಿಫ್ಟ್ ಇದೆ ಹೌದಾ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ 50% ಗಿಫ್ಟ್ ಕ್ಲೈಂಟ್ ಇಂದ ಬರ್ತಾ ಇದೆ ಅಂತ ಹೇಳ್ತಾರೆ ಇನ್ನು 50% ಗಿಫ್ಟ್ ಯಾರಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಅದು ಪರ್ಸನಲ್ ಗಿಫ್ಟ್ ಅಂತ ಅನ್ಕೊಂಡು ಬಿಟ್ಬಿಡೋಣ ಸೊ 60,000 ಅಲ್ಲಿ 50% ಗಿಫ್ಟ್ ಮಾತ್ರ ಅವ್ರಿಗೆ ಯಾರಿಗೆ ಡಾಕ್ಟರ್ ರೇಖಾಗೆ ಪೇಷಂಟ್ಸ್ ಇಂದ ಬಂದಿದೆ ಓಕೆನಾ ನೆಕ್ಸ್ಟ್ ಇನ್ನೇನಿದಪ್ಪ ಇನ್ಕಮ್ ಅಂದ್ರೆ ಡಿವಿಡೆಂಡ್ ಫ್ರಮ್ ಸನ್ ಫಾರ್ಮಾ ಕಂಪನಿ ಅಂತ ಇದೆ ನೋಡಿ ಈಕೆ ಅಂದ್ರೆ ಡಾಕ್ಟರ್ ರೇಖಾ ಅವರು ಸನ್ ಫಾರ್ಮಾ ಕಂಪನಿದು ಶೇರ್ಸ್ ತಗೊಂಡಿದ್ದಾರೆ ಆ ಶೇರ್ಸ್ ಮೇಲೆ ಎವ್ರಿ ಇಯರ್ ಅವರಿಗೆ ಡಿವಿಡೆಂಡ್ ಬರ್ತಾ ಇದೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ ಪ್ರೊಫೆಷನಲ್ ಇನ್ಕಮ್ಸ್ ಅಲ್ಲಿ ಬರೋದಿಲ್ಲ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಟಾಟಾ ಪವರ್ ಲಿಮಿಟೆಡ್
ಈ ಟಾಟಾ ಪವರ್ ಲಿಮಿಟೆಡ್ ಅವರು ಡಿಬೆಂಚರ್ಸ್ ತಗೊಂಡಿದ್ದಾರೆ ಎವ್ರಿ ಇಯರ್ ಇಂಟ್ರೆಸ್ಟ್ ಬರ್ತಾ ಇದೆ ಆ ಇಂಟ್ರೆಸ್ಟ್ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕ್ತೀವಿ ಹೊರತು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಲ್ಲಿಗೆ ಇಷ್ಟು ಇನ್ಕಮ್ಸ್ ಆಗಿದೆ ಈ ಇನ್ಕಮ್ಸ್ ಅಲ್ಲಿ ಟೋಟಲ್ ಮಾಡಿದ್ರೆ ಎಷ್ಟು ಇನ್ಕಮ್ಸ್ ಬರುತ್ತೆ ಅಂತ ನೋಡೋಣ ಯಾವಾಗಲೂ ಇನ್ಕಮ್ಸ್ ಕಡಿಮೆನೆ ಇರುತ್ತೆ ಎಕ್ಸ್ಪೆನ್ಸಸ್ ಲಿಸ್ಟ್ ಜಾಸ್ತಿ ಇರುತ್ತೆ ಸಿ 10 15 19 ಅಂಡ್ 5 plus 1 6 6,96,000 ರೂಪೀಸ್ ಟೋಟಲ್ ಪ್ರೊಫೆಷನಲ್ ಇನ್ಕಮ್ ಇದೆ ಈಗ ಎಕ್ಸ್ಪೆನ್ಸಸ್ ಯಾವುದು ಯಾವುದಿದೆ ಅದನ್ನ ಪೇಮೆಂಟ್ ಸೈಡ್ ಅಲ್ಲಿ ನೋಡಿ ಯಾವುದು ಯಾವುದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ನಿಮಗೆ ಅನ್ಸುತ್ತೆ ಅದನ್ನ ಮಾತ್ರ ತಗೊಳ್ಳಬೇಕು ಈಗ ನನಗೆ ಏನು ಅನ್ಸುತ್ತೆ ಹೇಳ್ತೀನಿ ಯಾಕೆ ಅನ್ಸುತ್ತೆ ಅಂತ ನಾನು ಹೇಳ್ತೀನಿ ಈಗ ಈ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಮೊದಲನೇ ಪಾಯಿಂಟ್ ಸ್ಯಾಲರೀಸ್ ಅಂತ ಇದೆ ನೋಡಿ ಡಾಕ್ಟರ್ ಅಂದಮೇಲೆ ಹೌದಾ ಖಂಡಿತ ಎಕ್ಸ್ಪೆನ್ಸಸ್ ಇರುತ್ತೆ ಸ್ಯಾಲರೀಸ್ ಕೊಡಬೇಕಾಗುತ್ತೆ ಸ್ಯಾಲರಿ ಕಾಂಪೌಂಡರ್ಗೆ ನರ್ಸ್ಗೆ ಎಲ್ಲರಿಗೂ ಕೊಡಬೇಕಾಗುತ್ತೆ ಹಾಗೆ ಕ್ಲಿನಿಕ್ ರೆಂಟ್ ಕೂಡ ಇದೆ ಕ್ಲಿನಿಕ್ ರೆಂಟ್ ಕೂಡ ಇದೆ ಎಷ್ಟಿದೆಯಪ್ಪ ಕ್ಲಿನಿಕ್ ರೆಂಟ್ ಅಂದ್ರೆ 96,000 ಇದೆ ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ಇಲ್ಲಿ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಏನದು ಅಡ್ಜಸ್ಟ್ಮೆಂಟ್ ಅಂದ್ರೆ ಕಾರ್ ನ ಏನಂತ ಹೇಳ್ತಿದ್ದಾರೆ ಅಂದ್ರೆ 30% ಕಾರ್ ನ ಪರ್ಸನಲ್ ಯೂಸ್ ಮಾಡ್ತಾ ಇದ್ರೆ 30% ಆಫ್ ದ ಕಾರ್ ಇಸ್ ಯೂಸ್ ಫಾರ್ ಪರ್ಸನಲ್ ಅಂತ ಹೇಳ್ತಿದ್ದಾರೆ ಇನ್ನು 70% ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನ ಪ್ರೊಫೆಷನ್ ಯೂಸ್ ಮಾಡಿರ್ತಾರೆ ಸೊ 70,000 ಇಂಟು 70% ಪ್ರೊಫೆಷನ್ ಯೂಸ್ ಮಾಡಿದ್ರೆ 49,000 ರುಪೀಸ್ ಪ್ರೊಫೆಷನ್ ಯೂಸ್ ಮಾಡಿದಂಗೆ ಆಗುತ್ತೆ ನೆಕ್ಸ್ಟ್ ಡ್ರೈವರ್ ಸ್ಯಾಲರಿ ಯಾರ ಡ್ರೈವರ್ ಸ್ಯಾಲರಿ ಕಾರ್ ಡ್ರೈವರ್ ಸ್ಯಾಲರಿ ಹೌದಾ ಡ್ರೈವರ್ಸ್ ಸ್ಯಾಲರಿ ನೋಡಿ ಕಾರ್ ನ ನಾವು 70% ಮಾತ್ರನೇ ಪ್ರೊಫೆಷನ್ ಯೂಸ್ ಮಾಡ್ತಾ ಇರೋದು ಹಾಗಾದ್ರೆ ಡ್ರೈವರ್ ಕೊಟ್ಟಿರ್ತಕ್ಕಂಥ ಸ್ಯಾಲರಿ ಕೂಡ ನಾವು ಪ್ರೊಫೆಷನ್ ಗೆ 70% ಅಂತಾನೆ ತಗೊಳ್ಬೇಕಾಗುತ್ತೆ ಸೊ ದೇರ್ ಫೋರ್ 60,000 ಇಂಟು 70% ಮಾಡಿದ್ರೆ 42,000 ರುಪೀಸ್ ಬರುತ್ತೆ ನೋಡಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಈ ಪಾಯಿಂಟ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ ಯಾಕೆಂದ್ರೆ ಕಾರ್ ನ 30% ಪರ್ಸನಲ್ ಮಾಡಿದ್ರೆ 70% ಏನ್ ಮಾಡಿರ್ತಾರೆ ಪ್ರೊಫೆಷನ್ ಯೂಸ್ ಮಾಡಿರ್ತಾರೆ ಕಾರ್ ನ ಡಾಕ್ಟರ್ ರೇಖಾ ಓಡಿಸ್ತಾ ಇಲ್ಲ ಯಾರು ಓಡಿಸ್ತಾ ಇದ್ದಾರೆ ರೇಖಾ ಅವ್ರು ಡ್ರೈವರ್ ಓಡಿಸ್ತಾ ಇದ್ದಾರೆ ಆ ಡ್ರೈವರ್ ಪರ್ಸನಲ್ಗೂ ಅವರೇ ಡ್ರೈವರು ಪ್ರೊಫೆಷನ್ಗೂ ಅವರೇ ಡ್ರೈವರು ಹಾಗಾದ್ರೆ ಅವ್ರು ಡ್ರೈವರ್ ಕೊಡ್ತಕ್ಕಂತ ಸ್ಯಾಲರಿಲಿ 70% ಮಾತ್ರ ಪ್ರೊಫೆಷನ್ಗೆ ಅಂತ ತಗೊಂಡಿದ್ದೀವಿ ನೆಕ್ಸ್ಟ್ ಮೆಡಿಕಲ್ ಬುಕ್ಸ್ ಅಂತ ಹೇಳ್ತಾ ಇದ್ದಾರೆ ಸಿ ಮೆಡಿಕಲ್ ಬುಕ್ಸ್ ಅಲ್ಲಿ ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ ಮೆಡಿಕಲ್ ಬುಕ್ಸ್ ಒಟ್ಟು 30,000 ರುಪೀಸ್ ಇದೆ ಈ 30,000 ಮೆಡಿಕಲ್ ಬುಕ್ಸ್ ಅಲ್ಲಿ 10,000 ರುಪೀಸ್ ಆನ್ಯುಯಲ್ ಪಬ್ಲಿಕೇಶನ್ ಅಂತೆ ನೋಡಿ ಮೆಡಿಕಲ್ ಬುಕ್ಸ್ ಡಿಪ್ರಿಸಿಯೇಷನ್ ಓಕೆನಾ ಆನ್ಯುಯಲ್ ಓಕೆನಾ 10,000 ರುಪೀಸ್ 100% ಆಗುತ್ತೆ ಹೌದಾ ಹಾಗಾದ್ರೆ 10,000 ಕಂಪ್ಲೀಟ್ ಆಗುತ್ತೆ ಸಿ ಔಟ್ ಆಫ್ ಮೆಡಿಕಲ್ ಬುಕ್ಸ್ 30,000 30,000 ರುಪೀಸ್ ಅಲ್ಲಿ 10,000 ರುಪೀಸ್ ಆನ್ಯುಯಲ್ ಪಬ್ಲಿಕೇಶನ್ ಆದ್ರೆ ಇನ್ನು ಉಳಿದಂತೆ ಏನಂತೆ ಅದು ನಾನ್ ಆನ್ಯುಯಲ್ ಜನರಲ್ ಬುಕ್ಸ್ ಅಂತೆ ಸೊ ದೇರ್ ಫಾರ್ ಡಿಪ್ರಿಸಿಯೇಷನ್ ಆನ್ ನಾನ್ ಆನ್ಯುಯಲ್ 20,000 ರುಪೀಸ್ ಮೇಲೆ 60% ಎಷ್ಟು ಬರುತ್ತೆ 12,000 ರುಪೀಸ್ ಬರುತ್ತೆ ಇದು ಬುಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಇನ್ನೊಂದ್ಸರಿ ಹೇಳ್ತೀನಿ ಅಡ್ಜಸ್ಟ್ಮೆಂಟ್ ನೋಡಿ ಐದನೇ ಅಡ್ಜಸ್ಟ್ಮೆಂಟ್ ಮೆಡಿಕಲ್ ಬುಕ್ಸ್ ಇನ್ಕ್ಲೂಡ್ ಆನ್ಯುಯಲ್ ಪಬ್ಲಿಕೇಶನ್ ವರ್ತ್ ಆಫ್ 10,000 ರಿಮೈನಿಂಗ್ ಆರ್ ಜನರಲ್ ಮೆಡಿಕಲ್ ಬುಕ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ 30,000 ಮೆಡಿಕಲ್ ಬುಕ್ಸ್ ಇದೆ ಅದರಲ್ಲಿ 10,000 ರುಪೀಸ್ ಆನ್ಯುಯಲ್ ಪಬ್ಲಿಕೇಶನ್ ಅಂದ್ರೆ 100% ಡಿಪ್ರಿಸಿಯೇಷನ್ ಮಾಡ್ತೀವಿ ಇನ್ನು ಉಳಿದಂತ 20,000 ಬುಕ್ಸ್ ಅನ್ನ 20,000 ಬುಕ್ಸ್ ನಾನ್ ಆನ್ಯುಯಲ್ ಅಥವಾ ಜನರಲ್ ಮೆಡಿಕಲ್ ಬುಕ್ಸ್ ಅದರ ಮೇಲೆ 60% ಡಿಪ್ರಿಸಿಯೇಷನ್ ಮಾತ್ರ ಕೊಡ್ತೀವಿ ಆಯ್ತಾ ಆಯ್ತು ನೆಕ್ಸ್ಟ್ ಮೆಡಿಕಲ್ ಬುಕ್ಸ್ ಆದ್ಮೇಲೆ ಮೋಟಾರ್ ಕಾರ್ ಪರ್ಚೇಸ್ ಅಂತ ಹೇಳ್ತಾ ಇದಾರೆ ಸಿ ಮೋಟಾರ್ ಕಾರ್ ಪರ್ಚೇಸ್ ಮಾಡಿದ್ರೆ ಅಸೆಟ್ ಪರ್ಚೇಸ್ ಮಾಡಿದಾಕೆ ಆದ್ರೆ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅದನ್ನ ನಾವೀಗ ಕೊಡಬೇಕಾಗುತ್ತೆ ಸಿ ಡಿಪ್ರಿಸಿಯೇಷನ್ ಆನ್ ಕಾರ್ ನೋಡಿ ಟೋಟಲ್ ಕಾರ್ ಪರ್ಚೇಸ್ ಮಾಡಿರೋದು 5 lakh ರುಪೀಸ್ ಗೆ ಹೌದಾ ಯೂಶುವಲ್ ಆಗಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕಾರ್ ಮೇಲೆ ನಾವು 15% ಡಿಪ್ರಿಸಿಯೇಷನ್ ಕೊಡ್ತೀವಿ
15% ಡಿಪ್ರಿಸಿಯೇಷನ್ ಕೊಟ್ರೆ ಎಷ್ಟು ಬರುತ್ತೆ ಅಂದ್ರೆ 75,000 ಬರುತ್ತೆ. ಇದರಲ್ಲಿ ನಾವು 70% ಮಾತ್ರನೇ ಪ್ರೊಫೆಷನ್ ಯೂಸ್ ಮಾಡ್ತಾ ಇರೋದು. ಸೊ ದೇರ್ ಫೋರ್ 70% ಗೆ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ 52,500 ರುಪೀಸ್ ಆಗುತ್ತೆ. ಓಕೆನಾ, ಇದನ್ನ ಮಾಡು ನೋಡೋಣ. ಓಕೆನಾ, ಸೊ ಡಿಪ್ರಿಸಿಯೇಷನ್ ಆನ್ ಕಾರ್ ಅವನು ಏನಂತ ಹೇಳಿದಾನೆ, ಅಲೋ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಹೇಳಿದಾನೆ. ಸಿ ಆಸ್ ಪರ್ ಐಟಿ ರೂಲ್ಸ್ ಕಾರ್ ಮೇಲೆ ನಾವು 15% ಡಿಪ್ರಿಸಿಯೇಷನ್ ಕೊಡ್ತೀವಿ. ಕಾರ್ ಮೇಲೆ ಒಂದೇ ಅಲ್ಲ, ಪ್ಲಾಂಟ್ ಅಂಡ್ ಮಿಷಿನರಿ, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಇದರ ಮೇಲೆಲ್ಲ ನಾವು 15% ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ. ಅಲ್ಲಿಗೆ ಅಲ್ಲಿ ಕಾರು 30% ಪರ್ಸನಲ್, 70% ಪ್ರೊಫೆಷನ್. ಅದಕ್ಕೆ ನಾವು ಕಾರ್ ಎಕ್ಸ್ಪೆನ್ಸಸ್, ಡ್ರೈವರ್ ಸ್ಯಾಲರಿ, ಡಿಪ್ರಿಸಿಯೇಷನ್ ಆನ್ ಕಾರ್ ಇಷ್ಟು ಕೂಡ 70% ಅಲ್ಲೇ ಮಾಡಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಇದೆ. ಮನೆ ಖರ್ಚು ಡಾಕ್ಟರ್ ರೇಖಾ ಅವರ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಕೊಂಡಿದ್ದಾರೆ, ದಯವಿಟ್ಟು ಇಲ್ಲಿ ತಗೊಳ್ಳೋಕೆ ಹೋಗ್ಬೇಡಿ. ಇನ್ನ ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಂತ ಇದೆ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಇದು ಎಷ್ಟಿದೆಯಪ್ಪ ಅಂದ್ರೆ 29,000 ಇದೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಟೆಲಿಫೋನ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮತ್ತೆ ಟೆಲಿಫೋನ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 20% ಪರ್ಸನಲ್ ಅಂತೆ, ಟೆಲಿಫೋನ್ ಎಕ್ಸ್ಪೆನ್ಸಸ್ 25% ಪರ್ಸನಲ್ ಅಂತೆ. ಹಾಗಾದ್ರೆ ಟೆಲಿಫೋನ್ 25% ಆದ್ರೆ ಇನ್ನ 75% ಏನಕ್ಕಾಗಿರುತ್ತೆ, ಪ್ರೊಫೆಷನ್ ಆಗಿರುತ್ತೆ. ಕರೆಕ್ಟಾ? ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಹಾಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 20,000 ಇದೆ. ಇದರಲ್ಲಿ 20% ಪರ್ಸನಲ್ ಅಂತ ಹೇಳ್ತಿದ್ರೆ ಇನ್ನ 80% ಪ್ರೊಫೆಷನ್ ಆಗಿರುತ್ತೆ, 16,000 ರುಪೀಸ್ ಆಯ್ತು. ಹೇಳ್ರಿ ಎಷ್ಟು ಬರುತ್ತೆ ಇದು? 21,750 ಇದು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ನೋಡಿ, ನಾನು ಮುಂಚೆನೆ ಹೇಳಿದೆ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಸೆಟ್ ಆಗುತ್ತೆ, ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ನಾನು ಆವಾಗ್ಲೇ ಹೇಳಿದೆ ಆಸ್ ಪರ್ ಐಟಿ ರೂಲ್ಸ್. ಓಕೆನಾ? ಆಸ್ ಪರ್ ಐಟಿ ರೂಲ್ಸ್ ವಿ ಪ್ರೊವೈಡ್ 15% ಆನ್ ಪ್ಲಾಂಟ್ ಅಂಡ್ ಮಿಷಿನರಿ, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಮೋಟರ್ ಕಾರ್. ಸೊ ಟೋಟಲ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ 33,000 ರುಪೀಸ್ ಇದೆ. ಇದರ ಮೇಲೆ 15% ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ. ಎಷ್ಟ್ ಬರುತ್ತೆ ಹೇಳಮ್ಮ? 15% ಡಿಪ್ರಿಸಿಯೇಷನ್ ಎಷ್ಟ್ ಬರುತ್ತೆ? ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಕವರ್ ಮಾಡಿದೀವ ಅಂದ್ರೆ ಖಂಡಿತ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ನಿಜವಾಗ್ಲೂ ಕರೆಕ್ಟ್ ಆಗಿ ಮಾಡಿದೀವಿ. 4,950 ರುಪೀಸ್ ಬರ್ತದೆ. ಸೊ 4,950 ರುಪೀಸ್. ಸೊ ಇಷ್ಟು ಪ್ರೊಫೆಷನಲ್ ಇನ್ಕಮ್ಸ್, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಎಲ್ಲಾ ಐಟಮ್ಸ್ ಮುಗಿದ್ವು. ಈಗ ನಾನು ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ್ತೀನಿ. ಟೋಟಲ್ ಮಾಡಿದ್ರೆ 2 + 2 = 4, 13, 19, 25, 4, 8, 12, 21, 27 ಇದು 2,75,000 ಬರ್ತಾ ಇದೆ. ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಟೋಟಲ್ ಮಾಡಿದ್ರೆ 5 + 5 = 10, 1 = 10, 17 = 22, 6 = 12, 13 = 15, 15 + 5 = 22 carries, 3, 5, 10, 17, 1 carries and 3. 3,70,200 ರುಪೀಸ್ ಬರ್ತಾ ಇದೆ. ಸೊ 6,96,000 ಅಲ್ಲಿ 3,70,200 ಹೋದ್ರೆ ಇನ್ನೆಷ್ಟು ಬರುತ್ತೆ ಅಂದ್ರೆ 5 and 9 - 7 = 2, 6 - 3 = 3. ಅಲ್ಲಿಗೆ ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಥವಾ ಪ್ರೊಫೆಷನಲ್ ಇನ್ಕಮ್. ಓಕೆನಾ? ಇಷ್ಟು 2015 ಕ್ವಶನ್ ಪೇಪರ್ ಗೈಸ್. ತುಂಬಾ 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 ಸಿಂಪಲ್ ಆಗಿದೆ, ಬಟ್ ತುಂಬಾ ಟ್ರಿಕಿ ಆಗಿರೋದು ಅಂದ್ರೆ ಡ್ರೈವರ್ ಸ್ಯಾಲರಿ. ಎಲ್ಲರೂ ಮರ್ತೋಗ್ತಾರೆ ಡ್ರೈವರ್ ಸ್ಯಾಲರಿ 60,000 ತಗೋತಾರೆ, ಅಲ್ಲಿ ಅರ್ಧ ಹಾಳಾಗುತ್ತಾರೆ. ಮತ್ತೆ ಡಿಪ್ರಿಸಿಯೇಷನ್ ಆನ್ ಕಾರ್ 15% ಅಂತ ಗೊತ್ತಿರಲ್ಲ, ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಡಿಪ್ರಿಸಿಯೇಷನ್ ಆನ್ ಕಾರ್, ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಆಲ್ವೇಸ್ ಫಾರ್ 15%. ಓಕೆನಾ? ಹಾಗೆ ಕಾರು 70% ಪ್ರೊಫೆಷನ್, 30% ಪರ್ಸನಲ್. ನಾವು ಬರೀ ಪ್ರೊಫೆಷನಲ್ ಪರ್ಪಸ್ ಎಷ್ಟಿದೆ ಅಷ್ಟನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.